ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟೆ ಅಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ಫಿಲ್ ಆಗಿಬಿಡುತ್ತೆ. ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ, ಯಾರಿಗೂ ಸ್ವೀಟ್ ಕೊಡೋದು ಬೇಡ, ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ. ಎಸ್, ಮುಂದಿನ ವಿಧಾನಸಭಾ ಕ್ಷೇತ್ರ ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ. 2018ರಲ್ಲಿ ಬಸವರಾಜ ಮತ್ತಿಮೋಡ್ ಈಗ ಅಲ್ಲಿ ಬಿಜೆಪಿಯ ಎಂ ಎಲ್ ಆಗಿದ್ದಾರೆ. 2023ಗೂ ಅಂದರೆ ಮುಂಬರುವ ಎಲೆಕ್ಷನ್ಗೂ ಕೂಡ ಬಿಜೆಪಿಯಿಂದ ಬಸವರಾಜ ಮತ್ತಿಮೋಡ್ ಅವರೇ ಅಭ್ಯರ್ಥಿ ಆಗ್ತಾ ಇದ್ದಾರೆ. ಸೊ ಕಾಂಗ್ರೆಸ್ನಿಂದ ಇಲ್ಲಿ ವಿಜಯ್ ಕುಮಾರ್ ಜೊತೆಗೆ ರೇವು ನಾಯಕ್ ಬೆಳಮಗಿ, ರೇವು ನಾಯಕ್ ಬೆಳಮಗಿ ಇನ್ಆಕ್ಟಿವ್ ಇದಾರೆ, ಅಪ್ಲಿಕೇಶನ್ ಕೂಡ ಹಾಕಿಲ್ಲ. ಹೌದು, ಹಾಗಾಗಿ ಅವ್ರು ಏನು ಅಂತಂದ್ರೆ ಅವ್ರ ಸ್ವಲ್ಪ ಬಿಜೆಪಿ ಜೊತೆ ಮಾತುಕತೆ ನಡೀತಾ ಇದೆ. ಬೆಳಮಗಿ ಅವ್ರದ್ದು, ಅವರು ಇಲ್ಲಿ ಬಿಜೆಪಿ ಇಂದ ಕ್ಯಾಂಡಿಡೇಟ್ ಆಗ್ಬಹುದು, ಮತ್ತಿಮೋಡ್ ನ ತಗೊಂಡೋಗಿ ಚಿತ್ತಾಪುರಕ್ಕೆ ಹಾಕ್ಬಹುದು, ಇಲ್ಲ ಇವರನ್ನೇ ಕರ್ಕೊಂಡೋಗಿ ಚಿತ್ತಾಪುರಕ್ಕೆ ಕಳಿಸಬಹುದು ಅಂತ ಕೂಡ ಚರ್ಚೆ ಇದೆ. ಸೊ ಹಾಗಾಗಿ ಕಾಂಗ್ರೆಸ್ ಇಂದ ವಿಜಯ್ ಕುಮಾರ್, ಬಿಜೆಪಿ ಇಂದ ಬಸವರಾಜ್ ಮತ್ತಿಮೋಡ್ ಅಂಡ್ ರೇವು ನಾಯಕ್ ಬೆಳಮಗಿ, ಇದು ಮುಂದಿನ ಸ್ಟ್ರಾಟಜಿ ನೋಡಬೇಕು ಇವರಿಬ್ರು ನಾವು ಹೆಂಗಿದೆ. ಬಟ್ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈ ರೇವು ನಾಯಕ್ ಬೆಳಮಗಿ ಕಾಂಗ್ರೆಸ್ ನಿಂದ ದೂರ ಆಗಿ ಬಿಜೆಪಿ ಕಡೆ ಹೆಜ್ಜೆ ಇಡ್ತಿರೋ ಕಾರಣ, ಅಂದರೆ ಅವ್ರ ಜೊತೆ ಒಡನಾಟ ಇಟ್ಕೊಂಡಿರೋ ಕಾರಣ, ಆಗಲೇ ಅಕ್ಟೋಬರ್ ಸರ್ವೆಯಲ್ಲಿ ಬಿಜೆಪಿಗಿತ್ತು, ಸೊ ನವೆಂಬರ್ ಸರ್ವೆಯಲ್ಲೂ ಕೂಡ ಬಿಜೆಪಿಗೆ ಅನುಕೂಲಕರ ವಾತಾವರಣ ಇಲ್ಲಿದೆ ಅಂತ ಹೇಳಬಹುದು. ಎಸ್, ಇದು ಕಲಬುರಗಿ ಗ್ರಾಮೀಣದ ಕತೆ ಆಯಿತು. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ಟು ಮಾಡಿಕೊಡ್ತಿದ್ರು, ಆದ್ರೀಗ ಜೀನಿ ಅವರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ಟು ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ.